ಇದರಿಂದ ಹೊರಬಂದು ಎಲ್ಲ ನೆಮ್ಮದಿಯಿಂದ ಬದುಕುವಂಥ ಒಳ್ಳೆಯ ಕಾಲ ಕೊಡು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೇನೆ. ತಾಯಿ ದರ್ಶನ ಬೆಳಗ್ಗೆ ಪಡೆದಿದ್ದೇನೆ. ಖಂಡಿತ ಅಣ್ಣಮ್ಮ ದೇವಿಯ ಆಶೀರ್ವಾದದಿಂದ ಈ ಕರೋನಾಲೆ ಕಡಿಮೆಯಾಗಿ ಜನ ನೆಮ್ಮದಿಯಿಂದ ಬದುಕು ಒಳ್ಳೆ ಕಾಲ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಇನ್ನೊಂದು ಪ್ರಮುಖ ವಿಷಯ, ತೇಜಸ್ವಿ ಸೂರ್ಯ ಅವರು ಭಾಳ ಕಷ್ಟಪಟ್ಟು ಅವರು ರಿಸ್ಕ್ ತಗೊಂಡು ಇವೇನು ಹಾಸಿಗೆ ಹಂಚೋದ್ರಲ್ಲಿ ಅವ್ಯವಹಾರ ನಡೀತಾ ಇದೆ, ಇದನ್ನು ಸರ್ಕಾರದ ಗಮನಕ್ಕೆ ತಂದರು. ನಾನು ವಿಧಾನಸೌಧದಲ್ಲಿ ಒಂದು ಗಂಟೆ ಕಾಲ ಅವರೆಲ್ಲ ಕುಂಡಿಸ್ಕೊಂಡು ಮಾತನಾಡಿ ಬಿಗಿಯಾದ ಕ್ರಮವನ್ನು ತಗೊಂಡಿದ್ದೇನೆ. ತೇಜಸ್ವಿ ಸೂರ್ಯ ಅವರು ಮಾಡೋ ಒಳ್ಳೆ ಕೆಲಸಕ್ಕೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜಮೀರ್ ಅಹಮದ್ ಅಂತವರು ಹಗುರವಾಗಿ ಮಾತನಾಡ್ತಾರೆ, ಇನ್ನಾದರೂ ನಿಲ್ಲಿಸಬೇಕು. ವಾಸ್ತವಿಕ ಸತ್ಯ ಸಂಗತಿಯನ್ನು ಅವ್ರು ಬಯಲುಗೆಳೆದಿದ್ದಾರೆ. ಅದೇ ಅಪರಾಧ ಅಂತ ಜಮೀರ್ ಅಹಮದ್ ಅನಿಸ್ತಂಗೆ ಕಾಣುತ್ತೆ. ಇದು ಸರಿಯಲ್ಲ. ಇನ್ನಾದರೂ ಈ ರೀತಿ ಹಗುರವಾಗಿ ತೇಜಸ್ವಿ ಸೂರ್ಯ ಬಗ್ಗೆ ಮಾತನಾಡೋದು ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ಮತ್ತೊಮ್ಮೆ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ಏನು ಇಷ್ಟೇ ಪ್ರಾರ್ಥನೆ ಮಾಡಿದ್ದು, ಈ ಕರೋನಾದಿಂದ ಮುಕ್ತರಾಗಿ ದೇಶದ ಎಲ್ಲ ಜನ ನೆಮ್ಮದಿಯಿಂದ ಬದುಕುವಂತ ಒಳ್ಳೆ ಕಾಲ ಬರಲಿ ಅಂತ ತಾಯಿಯಲ್ಲಿ ಜನತಾ ಕರ್ಫ್ಯೂನ ಯಾರು ಕೂಡ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ. ಹೌದಮ್ಮ, ಮಾಡ್ತಾ ಇಲ್ಲ. ನಾವು ಕೊಡುವಂಥ ಎಚ್ಚರಿಕೆಯನ್ನು ಪಾಲಿಸ್ತಾ ಇಲ್ಲ. ಹೀಗಾಗಿ ಲಾಕ್ಡೌನ್ ಅನಿವಾರ್ಯ ಆಗ್ಬೋದು. ಅದಕ್ಕೋಸ್ಕರ ಇನ್ನೂ ಹೆಚ್ಚು ಬಿಗಿ ಕ್ರಮವನ್ನು ತಗೊಳ್ಬಾರ್ದು ಅಂತಿದ್ದರೆ ಮಾಸ್ಕ್ ಹಾಕ್ಕೊಂಡು ಅಂತರ್ನ ಕಾಯ್ಕೊಂಡು ಸಹಕಾರವನ್ನು ಜನ ನೀಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಠಿಣವಾದ ಕ್ರಮ ಅನಿವಾರ್ಯ ಆಗುತ್ತೆ. ನಾನು